ಫ್ರೆಂಡ್ಸ್, ವೆಲ್ಕಮ್ ಟು ಸುವರ್ಣ ಕೈರುಚಿ. ಇವತ್ತು ಏನ್ ಮಾಡು ಮಮ್ಮಿ? ಇವತ್ತು ನೋಡ್ತಾ ಪಾಲಕ್ ಚಿಕನ್ ಗ್ರೇವಿ ಮಾಡ್ಕೊಳೋಣ. ಅರ್ಥ ಪಾಲಕ್ ಚಿಕನ್ ಗ್ರೇವಿ? ಹಾ, ಚಿಕನ್ ಗ್ರೇವಿ ಮಸ್ತಾಕೈತಿ ನೋಡಿ. ಇಲ್ಲಿ ಎರಡು ಸೀಡ್ ಪಾಲಕ್ ತಗೊಂಡ್ಬಿಟ್ಟೆ ನಾನೀಗ, ತಗೊಂಡು ಸ್ವಚ್ಛ ಮಾಡಿ ಬಾಯ್ಲ್ ಮಾಡುವಾಗ ಇಟ್ಕೊಂಡೇನ್ ನಾನೀಗ ಗ್ಯಾಸಿನ ಮ್ಯಾಗ. ಇದನ್ನ ಇದನ್ನ ಪೂರ ಹಣ್ಣಾಗೋ ಮಟ್ಟ ಬಾಯ್ಲ್ ಮಾಡ್ಕೊಂಡ್ಬಿಡೋಣ. ಈಗ ಮಾಡ್ಕೊಂಡು ತಂದ್ರ ಆದ್ಮೇಲೆ ಮಿಕ್ಸಿ ಜಾರಿಗೆ ಹಾಕೊಂಡು ಪೇಸ್ಟ್ ಮಾಡ್ಕೊಂಡ್ಬಿಡೋಣ. ನೋಡ್ಪಾ, ಇದ ಎರಡ್ ಕಟ್ಟು ಪಾಲಕ್ ಇವ. ಎರಡ್ ಕಟ್ಟು ಪಾಲಕ್ ತಗೊಂಡೇನ್ ನಾನು, ಸ್ವಚ್ಛ ಮಾಡಿ ತೊಳೆದು ಇಟ್ಕೊಂಡ್ ಮಸ್ತ್ ಫ್ರೆಶ್ ಐತಿ. ಇದನ್ನ ಏನ್ ಮಾಡ್ಕೊಳಂದ್ರೆ ಬಾಯ್ಲ್ ಮಾಡ್ಕೊಂಡ್ಬಿಡೋಣ ನಾವೇ. ಎರಡು ಸೀಡ್ ಪಾಲಕ್ ಇದೆ, ಇದ ನೋಡಿ. ಈಗ ನೀರ್ ಹಾಕೊಳತ್ತೆ ನಾನು. ಇದು ನೋಡ್ಪಾ, ಈಗ ನೀರ್ ಹಾಕೊಳತ್ತೆ ನಾನು. ಇದನ್ನ ಗ್ಯಾಸಿನ ಮ್ಯಾಗ ಇಟ್ಕೊಂಡು ಬಾಯ್ಲ್ ಮಾಡ್ಕೊಂಡ್ಬಿಡಣಿ. ಇಷ್ಟ ನೀರ್ ಹಿಡಿ, ಅಷ್ಟ ಕುದಿಸ್ಕೊಂಡ್ಬಿಡೋಣ. ಇದನ್ನ ಮಿಕ್ಸಿ ಒಳಗ ಹಾಕೊಂಡ್ಬಿಡ್ಬೇಕು. ಇದನ್ನ ತಣ್ಣಗಾದ್ಮ್ಯಾಗ ಎಷ್ಟು ಕಿಲೋ ಇದೆ ಮಮ್ಮಿ ಚಿಕನ್? ಇದೆ ಅರ್ಧ ಕೆಜಿ ಐತೆ ನೋಡ್ಪಾ. ರುಚಿ ತಗೊಂಡು ಸೂಪ್ ಹಾಕೊಳತ್ತೀನಿ. ಈಗ ನಾವು ಚಿಕನ್ ತೊಳೆದಿಟ್ಕೊಂಡ್ಬಿಟ್ಟೀವಿ. ತೊಳೆದಿಟ್ಕೊಂಡು ಅದಕ್ಕೆ ಮಸಾಲೆ ಮಿಕ್ಸ್ ಮಾಡೋಣ. ಈಗ ಏನೇನಪ್ಪಾ ಅಂತ ಹೇಳಿದ್ರೆ, ರುಚಿಗೆ ತಕ್ಕ ಸೂಪ್, ಅರ್ಶಿನ ಅರ್ಧ ಸ್ಪೂನ್ ಅಷ್ಟು ಅರ್ಶಿನ, ಆಮ್ಯಾಗ ಖಾರ ಒಂದು ಸ್ಪೂನ್ ಅಷ್ಟು ಖಾರ, ಅಚ್ಚ ಖಾರ ಪುಡಿ ಇದೆ, ಅಚ್ಚ ಖಾರದ ಪುಡಿ. ಆಮ್ಯಾಗ ಅಲ್ಲ ಬೆಳ್ಳುಳ್ಳಿ, ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಒಂದು ಸ್ಪೂನ್ ಅಷ್ಟು, ಅಲ್ಲ ಪ್ಲಸ್ ಬೆಳ್ಳುಳ್ಳಿ. ಇದನ್ನೆಲ್ಲ ಈಗ ಮಿಕ್ಸ್ ಮಾಡ್ಕೊಂಡ್ಬಿಡ್ತೇನೆ ನೋಡಿ. ಇದ್ರ ಜೊತೆ ಎಲ್ಲ ಹಿಂಗೆ ಹಚ್ಕೊಂಡ್ಬಿಟ್ಟು ಹಚ್ಕೊಂಡು ಮಿಕ್ಸ್ ಮಾಡ್ಕೊಂಡ್ಬಿಡ್ತೇನೆ. ಮಿಕ್ಸ್ ಮಾಡ್ತೀನಿ. ಇವಾಗ ನೋಡ್ಪಾ, ಈಗ ಎಲ್ಲ ಇದ್ರೊಳಗೆ ಖಾರ ಉಪ್ಪು ಅರ್ಶಿನ ಎಲ್ಲ ಹಾಕೊಂಡ್ಬಿಟ್ಟೇನಿ. ಇದನ್ನ ನೆನೆಯಲಿಕ್ಕೆ ಬಿಟ್ಬಿಡೋಣ ಹತ್ತು ನಿಮಿಷ. ಒಮ್ಮೆ ಈಗ ಪಾಲಕ್ ಫುಲ್ ಕುದಿಯಾಗಿದೆ, ಇದನ್ನ ಈಗ ಬಂದ್ ಮಾಡ್ಕೊಂಡು ಆರಕ್ಕೆ ಬಿಟ್ಬಿಡೋದು ನೋಡಿ. ಈಗ ಬಾಯ್ಲ್ ಆಗೈತಿದ, ಇದ್ರೊಳಗಿಂತ ಪಾಲಕ್ ನಾನು ತಕೊಂಡ್ಬಿಡ್ತೇನೆ ನೋಡಿ. ಬಸ್ ಯಾಕೆ ಇಟ್ಕೊಂಡ್ಬಿಡ್ತೇನೆ ನೋಡಿ. ಬಸ್ ಈಗ ಮಮ್ಮಿ ಈಗ ಏನ್ ಮಾಡ್ಕೊಂತೀವಿ? ಈಗ ನೋಡ್ಪಾ, ಈಗ ಅಚ್ಚ ಖಾರ ಪುಡಿ ಹಾಕೋತೇನೆ, ಅಂದ್ರೆ ಮಸಾಲ ಮಿಕ್ಸ್ ಮಾಡ್ಕೊಂಡ್ಬಿಡೋಣ. ಒಂದು ಸ್ಪೂನ್, ಒಂದೂವರೆ ಸ್ಪೂನ್, ಆಮ್ಯಾಗ ಅರ್ಶಿನ ಒಂದು ಅರ್ಧ ಸ್ಪೂನ್, ಆಮ್ಯಾಗ ಧನಿಯಾ ಪುಡಿ ಒಂದು ಸ್ಪೂನ್ ಅಷ್ಟು, ಆಮ್ಯಾಗ ಜೀರಾ ಪೌಡ್ರ್ ಒಂದು ಸ್ಪೂನ್ ಅಷ್ಟು, ಆಮ್ಯಾಗ ಗರಂ ಮಸಾಲೆ ಒಂದು ಸ್ಪೂನ್ ಅಷ್ಟು, ಕಸ್ತೂರಿ ಮೆಂತ್ಯ ನೋಡಿದೆ ಇದೆಲ್ಲ ಹಾಕೊಂಡು ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಂಡ್ಬಿಡ್ತೇನೆ ನೋಡಿ. ಒಂದಾದ ಮಿಕ್ಸ್ ಮಾಡ್ಕೊಂಡ್ಬಿಡ್ತೇನೆ. ಮಮ್ಮಿ ಈಗ ಏನ್ ಹಾಕೊಂತೀವಿ? ಈಗ ಎಣ್ಣೆ ಹಾಕೊಂಡ್ಬಿಡತ್ ನೋಡಪ್ಪ, ಬಾಳಿಗೆ ಇಟ್ಕೊಂಡ್ಬಿಟ್ಟೆ ಬಿಸಿ ಮಾಡಕ, ಬಿಸಿ ಆಗಿರ್ತದ. ಈಗ ಎಣ್ಣೆ ಹಾಕೊಳತ್ತೆ ನೋಡಿ, ಒಂದು ಮೂರು ಸ್ಪೂನ್ ಅಷ್ಟು ಎಣ್ಣೆ, ಎಣ್ಣೆ ಚಲೋ ಬಿಸಿ ಆಗ್ಲಿ. ಈಗೇನ್ ಮಮ್ಮಿ? ಗರಂ ಮಸಾಲೆ, ಗರಂ ಮಸಾಲೆ ಪಾಯ್, ಒಣ ಮಸಾಲೆ ಇದು ಪಲಾವ್ ಎಲೆ ಒಂದು, ಜಾವಿತ್ರಿ ಎರಡು, ಹಸಿರು ಏಲಕ್ಕಿ ಎರಡು, ಅಡವಿ ಏಲಕ್ಕಿ ಒಂದಿಷ್ಟು, ದಾಲ್ಚಿನಿ ಒಂದು, ನಾಲ್ಕು ಲವಂಗ ಉಳ್ಳಾಗಡ್ಡಿ. ಈ ಉಳ್ಳಾಗಡ್ಡಿ ನೋಡ್ತಾ ಉದ್ದದ ಸಣ್ಣ ಹೆಚ್ಚು ಉಳ್ಳಾಗಡ್ಡಿ ಅರ್ಧ ಕಿಲೋ, ಅರ್ಧ ಕೆ ಜಿ ಅಷ್ಟು ಉಳ್ಳಾಗಡ್ಡೆ ನೋಡಿ. ಇದೆಲ್ಲ ಮಿಕ್ಸ್ ಮಾಡ್ಕೊಂಡ್ಬಿಡ್ತೇನೆ ಎಣ್ಣೆ ಆಗುತ್ತೆ. ಈಗ ಏನು ಹಾಕೊತೀವಿ? ಉಳ್ಳಾಗಡ್ಡೆ ಪೇಸ್ಟ್ ನೋಡ್ತಾ ಒಂದೂವರೆ ಸ್ಪೂನ್ ಅಷ್ಟು ಹಾಕೊಳತ್ತೇನೆ, ಅಷ್ಟ ಸಾಕು. ಅಂದ್ರೆ ನಾವು ಇದ್ರೊಳಗೆ ಹಾಕೊಬಿಟ್ಟಲ್ಲ ಚಿಕನ್ ಒಳಗು, ಇದನ್ನೆಲ್ಲ ಹಾಕೊಂಡು ಮಿಕ್ಸ್ ಮಾಡ್ಕೊಂಡ್ಬಿಡ್ತೇನೆ ನೋಡಿ. ಸುಲ್ತಾನ ನೋಡ, ಮೂರು ಟಮಾಟಿ ಇವ, ಮೂರು ಟಮಾಟಿ ಸ್ವಚ್ಛ ತೊಳೆದ ಕಟ್ ಮಾಡಿ ನೋಡಿ. ತನ್ನೆ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಂಡ್ಬಿಡ್ತೇವೆ ನೋಡಿ. ಈಗೇನು ಹಾಕೋ ಹಾಕಿ ಮಮ್ಮಿ? ಮತ್ತೆ ರುಚಿ ತಕ್ಕಷ್ಟು ಉಪ್ಪು ನಾವು ನೋಡ್ತಾ, ರುಚಿ ತಕ್ಕಷ್ಟು ಉಪ್ಪು ಹಾಕೋತೇನೆ. ಆಮ್ಯಾಗ ಇದು ನಾವೇನು ಮಸಾಲೆ ಇಟ್ಕೊಂಡಿದ್ದೀವಲ್ಲ ಅದನ್ನು ಹಾಕೊಳತ್ತೆ ನೋಡಿ, ಮಿಕ್ಸ್ ಮಾಡ್ಕೊಂಡು. ಆಮ್ಯಾಗ ಇನ್ನೊಂದು ಸ್ವಲ್ಪ ಖಾರ ಹಾಕೊಂಡ್ಬಿಡ್ತೇನೆ ಮ್ಯಾಗ, ಇದೆಲ್ಲ ಮಿಕ್ಸ್ ಮಾಡ್ಕೊಂಡ್ಬಿಡ್ತೇನೆ ನೋಡಿ. ನೋಡಪ್ಪ ನೀರು ಹಾಕೊಳತ್ತೆ ನಮ್ಗೆ ಸ್ವಲ್ಪ ಇದೆ ಅಷ್ಟು. ಸುಲ್ತಾನ ನಾವೇನು ಮಿಕ್ಸ್ ಮಾಡಿದ್ರೆ ಚಿಕನ್ ಅದನ್ನು ಹಾಕೊಳತ್ತೆ ನೋಡಿ. ಅದನ್ನು ಪೂರ್ತಿ ಹಾಕೊಂಡ್ಬಿಟ್ಟೇನೆ, ಈಗೆಲ್ಲ ಇದೆಲ್ಲ ಮಿಕ್ಸ್ ಮಾಡ್ಕೊಂಡ್ಬಿಟ್ಟೇನೆ. ಈಗ ನೋಡಪ್ಪ ಚಿಕನ್ ಒಳಗೆ ನೀರಾಗಿದೆ ಅದನ್ನು ಹಾಕೊಳತ್ತೆ ನೋಡಿ. ಇನ್ನೊಂದು ಸ್ವಲ್ಪ ನೀರು ಹಾಕೊಂಡ್ಬಿಡ್ತೇನೆ ನಾನೇ. ನಾವು ಮಿಕ್ಸಿ ಒಳಗಡೆ ಹಾಕೊಂಡ್ರಿ ಪಾಲಕ್ ಅದನ್ನು ಹಾಕೊಳತ್ತೆ ನೋಡಿ, ಅದನ್ನು ಪೂರ್ತಿನ ಹಾಕೊಂಡ್ಬಿಡ್ತೇನೆ ನೋಡಿ. ಅದನ್ನು ಹಾಕೊಂಡು ಈಗೆಲ್ಲ ಪೂರ ಮಿಕ್ಸ್ ಮಾಡ್ಕೊಂಡ್ಬಿಡ್ತೇನೆ ನೋಡಿ. ಇದ ನೋಡ್ರಿ, ಅದ ಮಿಕ್ಸಿ ಜಾರಿ ನೀರು ಹಾಕೊಳ್ಳಿ, ನಾನು ನೀರು ಹಾಕೊಂಡು ಅದನ್ನ ಸ್ವಲ್ಪ ಹಾಕೊಂಡ್ಬಿಡ್ತೇನೆ ನೋಡ್ರಿ. ಮಸ್ತ್ ಆಯ್ತಲ್ಲ, ಒಂದು ಗ್ರೀನ್ ಆಗಿ ಗ್ರೀನ್ ಆಗಲ್ಲ ರೆಡ್ ಇದ್ರೆ
ಪಾಲಕ್ ಗ್ರೀನ್ ಚಿಕನ್ ಇದೆ. ಡಾಬಾ ಸ್ಟೈಲ್ ನೋಡ್ರಿ ಫ್ರೆಂಡ್ಸ್. ಏನು ಪಲ್ಯ ಅಂತ ಕಪ್ಪಿಟ್ಟು ಆತ್ರಿ. ಈಗ ಅದ್ರ ಮ್ಯಾಗ ಸ್ವಲ್ಪ ಕೊತ್ತಂಬರಿ ಹಾಕೊಂಡ್ಬಿಡ್ತೇನೆ ನೋಡ್ರಿ. ಈ ನೋಡ್ರಿ ಎಲ್ಲ ಮಿಕ್ಸ್ ಮಾಡ್ಕೊತೇನೆ ನೋಡ್ರಿ. ನಿಮ್ಮ ಸ್ಥಾನಕ್ಕೆ ಬಂದಿದೆ ನೋಡ್ರಿ ಫ್ರೆಂಡ್ಸ್. ಇವತ್ತು ನಾವು ಮಾಡಿದ್ದ ಪಾಲಕ್ ಚಿಕನ್ ಗ್ರೇವಿ ನಿಮಗೆಲ್ಲ ಇಷ್ಟ ಆದರೆ ನಮ್ಮ ವಿಡಿಯೋ ಒಂದು ಲೈಕ್ ಮಾಡಿ, ಆಮ್ಯಾಗ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಆಮ್ಯಾಗ ಜಾಸ್ತಿ ಶೇರ್ ಮಾಡಿ.